ಎಲ್ಲ ನಂಬಿಕೆ ನಂಬಿಕೆ ಮುಖ್ಯವಾಗಿ ಎಲ್ಲ ಸಹಕಾರದ ಎಲ್ಲ ಬಡವರು ಎಲ್ಲ ರೀತಿ ದೇವ್ರ ಬಗ್ಗೆ ಶ್ರೀಮಂತ ದೇವ್ರ ಬಗ್ಗೆ ಭಾರಿ ನಂಬಿಕೆ ಇಟ್ಕೊಂಡಿದ್ದು ಎಲ್ಲರೂ ಅಕ್ಕಪಕ್ಕ ಊರಿನ ಗ್ರಾಮಸ್ಥರು ಈ ಶಿರೇಶ್ವರ ಕೃಷ್ಣಪುರ ಆಶೀರ್ವಾದ ಏನು ಶಿರೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿ ನಿಮಗೆ ಇಪ್ಪತ್ತೊಂಬತ್ತು ವರ್ಷ ಕಾಲ ಆಗಿದ್ದು ಇದು ಇದ್ರ ಬಗ್ಗೆ ಅಪಾರ ಈ ಅಕ್ಕಪಕ್ಕ ಹಳ್ಳಿಯಲ್ಲಿ ಸುಮಾರು ನಂಬಿಕೆ ಇಟ್ಕೊಂಡು ಈ ದೇವರ ಬಗ್ಗೆ ಭಾರಿ ಕಾಳಜಿ ವಹಿಸಿ ಈ ಕಂಟಿನ್ಯೂ ಆಗಿ ಭಕ್ತಿಗಳಲ್ಲಿ ನಡೆಸ್ಕೊಂಡೋಗ್ತಾ ಇದ್ದಾರೆ ಗ್ರಾಮಸ್ಥರು ಸುಮಾರು ಅಪಾರ ಗೌರವ ಕೊಟ್ಟಿದ್ದಾರೆ ಇದು ಅಪಾರ ನಂಬಿಕೆ ಇಟ್ಕೊಂಡಿದ್ದಾರೆ ಇದು ದೇವಸ್ಥಾನಕ್ಕೆ ಬಂದು ಹೋದರೆ ಏನಾದರೂ ಒಂದು ಒಳ್ಳೆಯದು ಕಾರ್ಯಗಳಲ್ಲಿ ಸುದ್ದಿಯಾಗುತ್ತೆ ಅವ್ರ ಮಕ್ಕಳಾಗ್ಬೋದು ಒಂದು ಮದುವೆ ಆಗ್ಬೋದು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಅಪಾರ ಗೌರವ ಕೊಟ್ಟಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಸರ್ ದಿನದಿಂದ ದಿನಕ್ಕೆ ಅಪಾರವಾದ ಇದ್ರ ಬಗ್ಗೆ ಪ್ರೀತಿ ಕಾಳಜಿ ಇದ್ದು ನಂಬಿಕೆ ಇದ್ದು ನಮಗೆ ಅಪಾರ ಈ ಶನೇಶ್ವರದ ಬಗ್ಗೆ ಎಲ್ಲರೂ ನಾವು ನಂಬಿಕೆ ಇದು ಆಚೆ ಹೋದರೆ ನಂಬಿಕೆ ಇಟ್ಟು ಆಚೆ ಹೋದರೆ ಕೆಲಸ ಕಾರ್ಯಗಳು ನೀಟಾಗಿ ಆಗುತ್ತೆ ಸುಗಮವಾಗಿ ಆಗುತ್ತೆ ಅಂತೇಳಿ ಅಪಾರ ಸಿಂಹ ದೇವಸ್ಥಾನದಲ್ಲಿ ದೇವಸ್ಥಾನ ತಿರುಪಳೆದ ಪ್ರತಿ ತಿರುಪಳೆ ಮಧ್ಯ ಏನು ಈ ಅಮೃತೂರು ಈ ಗ್ರಾಮದಲ್ಲಿ ಒಲಿಪುರ ಮಧ್ಯದಲ್ಲಿ ಇರತಕ್ಕಂಥ ಈ ಶನೇಶ್ವರ ದೇವಸ್ಥಾನದ ಬಗ್ಗೆ ಭಾರಿ ಅಪಾರ ಗೌರವ ಇದೆ ಈ ಕ್ಷೇತ್ರದ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಯಾಕಂದರೆ ಇದೊಂದು ಇದು ಊರಿನಲ್ಲಿ ಒಂದು ಬಿಟ್ಟಿದ್ದ ಅಲಸನೆ ಊರಲ್ಲಿ ಒಂದು ಓಡಾಡ್ಕೊಂಡ್ಬಿಟ್ಟಿದ್ದಂಥ ಸಾಕು ಬಸವಣ್ಣನ ದಾನ ಕೊಟ್ಟಿದ್ದಂಥ ಬಸವಣ್ಣನ ಇಬ್ಬರ ಅಪಾರ ಗೌರವ ಏನು ನಾವು ಒಂದು ಒಳ್ಳೇದಾಗುತ್ತೆ ಅಂದರೆ ಬಲಗಾಲು ಕೊಡುತ್ತೆ ಕೆಟ್ಟದ್ದು ಅಂದರೆ ಅದು ಏನು ಮಾತಾಡಲ್ಲ ಸುಮ್ಮನೆ ಇರುತ್ತದೆ ಅದರ ವಿಶೇಷವಾಗಿ ಅದು ವಿಶೇಷತೆ ಅದು ಬಸವಣ್ಣನ ಆಶೀರ್ವಾದ ನಾನು ಟಿ ಟಿ ವೆಂಕಟೇಶ್ ಗ್ರಾಮ ಪಂಚಾಯತಿ ಕೇವಲ ಮಾಚಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈ ದೇವಸ್ಥಾನದ ಬಗ್ಗೆ 24 ವರ್ಷ ಸತತವಾಗಿ ಭಕ್ತಾದಿಗಳ ಒಂದು ಸಹಾಯ ಭಕ್ತಿ ಪೂರ್ವಕವಾಗಿ ಸಮರ್ಪಣೆ ಮಾಡಿದಂಥ ತನು ಮನ ಧನ ಎಲ್ಲವನ್ನೂ ಸಹ ಸಂಗ್ರಹಿಸಿ ದಾನಿಗಳು ಕೊಟ್ಟ ದೈವ ಸಂಕಲ್ಪವಾಗಿ ಬಂದಂಥ ಧನವನ್ನು ಅರ್ಚಕರು ಇವತ್ತು ಒಂದು ಕಾಯಕವೇ ಕೈಲಾಸ ಅನ್ನುವಂಥ ಒಂದು ರೀತಿಯಲ್ಲಿ ಭಗವಂತ ಏನು ಅವ್ರ ಮನಸ್ಸಿನಲ್ಲಿ ಕೊಟ್ಟಂಥ ಒಂದು ಸೇವಾ ಮನೋಭಾವವನ್ನು ಜನತೆಗೆ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ದಿಕ್ಕಿನಲ್ಲಿ ಎಲ್ಲವನ್ನೂ ಒಂದು ಸದ್ವಿನಿಯೋಗ ಮಾಡಿ ತಳಪಾಯ ಹಾಕಿ ದೇವಸ್ಥಾನವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇವತ್ತು ರಥೋತ್ಸವದಿಂದ ಹಿಡಿದು ಭಕ್ತಾದಿಗಳ ಮನಸ್ಸನ್ನು ಸಂತೋಷ ಮಾಡಿ ದೇವರ ಸಂಕಲ್ಪ ಎಲ್ಲರಿಗೂ ತಲುಪಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೇಶ ಸೇವೆಯಂತಲೋ ದೇವರ ಸೇವೆಯಂತಲೋ ಮಾಡ್ತಕ್ಕಂಥದ್ದನ್ನು ನಮ್ಮ ಗ್ರಾಮಾಂತರದಲ್ಲಿ ಅದರೊಳಗು ಮೂರ್ತೂರು ಹೋಬಳಿನಲ್ಲಿ ಇಂಥ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದ್ರಿಂದ ಈ ಭಕ್ತ ಸಮೂಹವನ್ನು ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಥರ ಈ ದೇವಸ್ಥಾನದ ಒಂದು ಏನು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ರಥೋತ್ಸವದಿಂದ ಹಿಡಿದು ಎಲ್ಲವನ್ನೂ ರೀ ದೇಶದ ಜನರಿಗೆ ಸಾಮಾನ್ಯವಾದಂಥ ಕಾರ್ಮಿಕರಿಗೆ ಶ್ರಮಜೀವಿಗಳಿಗೆ ಮತ್ತು ವ್ಯವಸಾಯಗಾರರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹಾರೈಸಿ ಅವರ ಸೇವೆಯನ್ನು ಮಾಡಿದರೆ ಇದು ಈ ನಮ್ಮ ವಿಭಾಗದ ಜನರ ಪುಣ್ಯ ಅಂತ ನಾನಾದರೂ ಭಾವಿಸುತ್ತಾ ನಾನು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಗುರು ಧನ್ಯವಾದಗಳು ಸರ್ ನಮಗೆ ಶ್ರೀಮಾತನ ಬಗ್ಗೆ ಏನಂತೂ ಗೊತ್ತಿರಲಿಲ್ಲ ನಾವು ಎಂಟ್ರೆನ್ಸ್ ಮಕ್ಕಳು ನಾವು ಏನೇನೋ ಅಂದ್ಕೊಂಡಿದ್ದು ಅದೇ 88ರಲ್ಲಿ ನಾವು 81ರಲ್ಲಿ ಬೆಂಗಳೂರಿಗೆ ಹೋದೋ ಪೇಂಟಿಂಗ್ ಕೆಲಸ ಮಾಡಿದ್ದೋ ಬಿ ಎಸ್ ಎನ್ನಲ್ಲಿ ಅಲ್ಲಿಂದ ಅನೇಕ ತೊಂದರೆಗಳು ಬಂದು ಇನ್ನೇನು ನಮ್ಮ ಜೊತೆ ನಾನು ಕೆಲಸ ಹೇಳಿದ್ರು ಕೂಡ ಇವತ್ತು 80,000 90,000 ಸಂಬಳದೊಂದು ಆರಾಮ ಇದ್ದಾರೆ ನನಗೆ ಸ್ವಾಮಿ 88ರಲ್ಲಿ ಊರಿಗೆ ಬಂದು ಸ್ವಾಮಿ ಒಂದು ಕತೆ ಮಾಡಿಸ್ಬೇಕು ಅಂತ ಒಂದು ಮನಸ್ಸಾಯಿತು ಕಷ್ಟ ಬಂದಾಗ ಸ್ವಾಮಿ ಕತೆ ಮಾಡಿಸ್ದಾಗ ಬೆಳಗಿಂದ 5 ಗಂಟೆಯಲ್ಲಿ ಸ್ವಾಮಿ ನಿನ್ನ ಮೈಯೆಲ್ಲ ಬೆಂಕಿ ಎತ್ಕೊಂಡಾಗಾಯಿತು ಆವಾಗಲಿಂದ ನನಗೆ ಇನ್ನೊಂದು ದೇವಸ್ಥಾನ ಆಗಬೇಕು ಅಂತ ಹೇಳಿ ಬೇರೆ ಕಡೆ ಪ್ರಶ್ನೆಗೆಲ್ಲ ಹೋದಾಗ ಯಾವಾಗಲೂ ಶನೀಶ್ವರ ನಾನು ಬೆಂಗಿ ನಿಂತೆ ಬರೋದು ಆವಾಗ ಇಲ್ಲಿ ಮನೇಲಿ ಒಂದು 2 ವರ್ಷ ಮಾಡಿದೆ ಕಡೆಗೆ 88ರಲ್ಲಿ ಶುರು ಆಗಿದ್ದಕ್ಕೆ 94 ತನಕ ನಿರಂತರವಾಗಿ ನನ್ನಲ್ಲಿದ್ದರು ಅವಾಗ 95ಕ್ಕೆ ಇನ್ನೊಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿದ್ರು ಇದೇ ಜಾಗದಲ್ಲಿ ಸ್ವಾಮಿ ಶ್ರವಣ ಮಾಸದಲ್ಲಿ ಅರ್ಧವತ್ನ ಬಂದು ಕುಂತ್ಕೊಂಡ್ರು ಇಲ್ಲಿ ಜಾಗಕ್ಕೆ ಅನೇಕ ತೊಂದರೆ ಆಯಿತು ಕೊಡಿಂಗ್ ಇದು ಆದರೆ ನಾನು ಜಯಿಸ್ತೀನಿ ನನ್ನ ಕ್ಷೇತ್ರ ಆದಿ ಐತೆ ಅಂತೇಳಿ ಸ್ವಾಮಿ ಬಂದು ಕುಂತ್ಕೊಂಡಾಗ ಒಂದು ಸಣ್ಣದಾಗಿ ಮಾಡಿದೆ ಅವ್ರಿಗೆ ಸುಳ್ಳು ಮೋಸ ಅನ್ನೋದೇನಿಲ್ಲ ಇಲ್ಲಿ ಕಣಿ ಸಾಹಸ ಕೂಡ ಏನು ಹೇಳಲ್ಲ ಇಲ್ಲಿ ಯಾರು ನಂಬಿಕೆಯಿಂದ ಭಕ್ತಿ ಮಾರ್ಗದಿಂದ ಶನೇಶ್ವರ ಆವಣೆಯಿಂದ ಬಂದು ಇಲ್ಲಿ ಭಗವಂತನಲ್ಲಿ ಒಂದು ಕೋರಿಕೆ ಇಡ್ತಾ ಅದು ಖಂಡಿತ ಒಳ್ಳೆಯದಾಗ್ತದೆ ಅಂಥ ಒಂದು ಬರತಕ್ಕಂಥ ಒಂದು ಸಣ್ಣ ಪುಟ್ಟ ಹಣಕಾಸಲ್ಲಿ ಈ ಕ್ಷೇತ್ರ ಇದುವರೆಗೆ ಇಲ್ಲಿ ಅಭಿವೃದ್ಧಿ ಆಗಿದೆ ಅನೇಕ ಜಾತ್ರೋತ್ಸವ ಅನ್ನ ಪ್ರತಿ ಶನಿವಾರ ಅನುದಾನ ಆಗ್ತದೆ ನಮ್ಮ ಗ್ರಾಮ ಪಂಚಾಯತಿ ವೆಂಕಟೇಶ್ವರ ನಮ್ಮೂರಲ್ಲಿ ಅಧ್ಯಕ್ಷ ಆದಮೇಲೆ ಇನ್ನು ಇದು ಉನ್ನತ ಕಾಣಿಗೆ ದೇವಸ್ಥಾನ ಹೋಯಿತು ಒಂದು ಚೌಟ್ರಿ ಆಯಿತು ನಮ್ಮ ರಾಮನವರು ಹೆಚ್ಚಿನ ಸಹಾಯ ಮಾಡಿದ್ರು ಟ್ರಸ್ಟ್ನ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷ ವೆಂಕಟೇಶ್ವರ ಕೈ ಜೋಡಿಸಿದ್ರು ಅನೇಕ ಭಕ್ತಿಗಳು ಕೂಡ ನಾನಪ್ಪ ಅಂತ ಒಬ್ಬರಿದ್ದಾರೆ ಅವರಿಂದನೇ ಇದು ಕ್ಷೇತ್ರ ಒಂದು ಸಮುದಾಯ ಭವನ ಉತ್ಪತ್ತಿ ಆಯಿತು ಹಾಗಾಗಿ ಈಗ ಹೆಚ್ಚಿನ ಒಂದು ಕೋಟಿ ಖರ್ಚಾಗಿದೆ ಇನ್ನೊಂದು 20 ಲಕ್ಷದಲ್ಲಿ ಒಂದು 10 ಲಕ್ಷದಲ್ಲಿ ಕೆಲಸ ಉಳಿದಿದೆ ಇದಾದಮೇಲೆ ಒಂದು ಮೊದಲನೆಯಾಗಿ ಒಂದು ಸಾಮಾಯಿಕ ಮಾಡಿ
ಕೊಟ್ಟು ಬಂದಂಥ ಬಡವರಿಗೆ ಒಂದು ತುಂಬ ಅತಿ ಕಮ್ಮಿ ರೇಟಲ್ಲಿ ಒಂದು ಭವನ ಕೊಟ್ಟಿಲ್ಲಿ ಅವ್ರ ನಿತ್ಯ ಕಲ್ಯಾಣ ಆಗಬೇಕು ಅಂತೇಳಿ ನಮ್ಮ ಮನಸ್ಸಿನ ಒಂದು ಕೋರಿಕೆ ಇದೆ. ಎಲ್ಲ ಭಕ್ತಾದಿಗಳ ಸಹಕಾರ ಬೇಕು. ಅದಕ್ಕೆ ಮೋಸ ಸುಳ್ಳು ದಗ ಹೇಳಿ ನಾವು ಯಾರ ಹತ್ರ ತಾಡಿ ಬಿಟ್ಟು ದುಡ್ಡು ಯಾರ ಹತ್ರ ತರ್ತಾ ಇಲ್ಲ. ಯಾರು ಭಕ್ತಿಯಿಂದ ಕೊಡ್ತಾರೆ ಅಂತ್ಯದಲ್ಲಿ ಮುಂದಿಸ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಇದು ಮುಂದಿನ ದಿನದಲ್ಲಿ ಇನ್ನೂ ತುಂಬ ಇದು ಬಸಪ್ಪ ಬಂದರು. ನಮ್ಮ ಬಸಪ್ಪ ಬಂದಮೇಲೆ ಕೂಡ ಅನೇಕ ಭಕ್ತಾದಿಗಳು ಜಾಸ್ತಿ ಆದರು. ಒಳ್ಳೇದಾಯಿತು ಅಂದರೆ ಬಲಗಾಲು ಕೊಡ್ತದೆ, ಆಗಲಂದ್ರೆ ಎಡಗಾಲು ಕೊಡ್ತದೆ, ಮನೆ ಬಂದು ದಾಟ್ತದೆ. ಧರ್ಮಸ್ಥಳ ಈ ಭಗವಂತನ ಭಗವಾನ್ ಶನೇಶ್ವರ ಮಹಾಶಿವರಾತ್ರಿಗೆ 20 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ಒಂದು ವರ್ಷದಲ್ಲೂ ಒಂದೊಂದು ಬದಲಾವಣೆಗಳು ಆಗ್ತಾನೆ ಇದೆ. ಚೆನ್ನಾಗಿ ಮೊದಲನೇದಾಗಿ ನಾನು ಭಗವಂತನ ನಾನು ನಂಬಿಕೆ ವ್ಯಕ್ತಿ ಅಂದರೆ ಈಗೇನು 11ನೇ ವರ್ಷದ ರಥೋತ್ಸವ ನಡೀತಾ ಇದೆ. ಮೊದಲನೇ ವರ್ಷದ ರಥೋತ್ಸವ ಪ್ರಾರಂಭವಾದಾಗ ರಥ ಈಗ ಹೇಗೆ ನಾವು ಮುಂದೆ ತಗೊಂಡು ಈಗ ಹೆಂಗೆ ಈಗ ಅಲ್ಲಿಂದ ಈಚೆ ಹೇಳ್ಕೊಂಡು ದೇವಸ್ಥಾನ ವೆಂಕಟ ಸ್ವಾಮಿ ದೇವಸ್ಥಾನ ಕಡೆ ಹೋಗುವಾಗ ಮೂರು ಲೈನ್ ಕಬ್ಬಿಣದೇನು ಎಳ್ಕೊಂಡು ಹೋಗುವಾಗ ಭಗವಂತನ ಪವಾಡ ಹೇಗೆ ನಡೀತು ಅಂತ ಅಂದರೆ ಹೇಳಲು ಅಸಾಧ್ಯ. ಎಲ್ಲ ಕಬ್ಬಿಣದ ತೇರಿರುವಾಗ ಅದರೊಳಗಡೆ ಕೆಲವರು ಭಗವಂತನ ಸೇವೆಗೆ ಅಂತ ಮೇಲೆ ನಿಂತಿದ್ದಾರೆ ಹಿಡ್ಕೊಂಡು. ಇನ್ನು ಕೆಲವರು ನಮ್ಮಂಥವ್ರು ರಥನ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ರಥ ಏನಿದೆ ಆ ಇದು ಹೈ ಟೆನ್ಷನ್ ವೈರ್ ಏನಿದೆ ಹೋಗಿ ನಡ್ಕೊಂತು ಅಷ್ಟೇ. ಆ ಪವಾಡ ಹೆಂಗೆ ಅಂತ ಅಂದರೆ ಬಿರುಗಾಳಿ ಹೇಳ್ತು ಒಂದ್ಸಲ ಬಿರುಗಾಳಿ ಎದ್ದು ಈ ಊಟಕ್ಕೆ ಅಂತ ಪೆಂಡಲ್ಲು ಈಗ ಚೌಡ್ರಿ ಇರಲಿಲ್ಲ ಅವಾಗ ಪೆಂಡಾಲು ಮುಂದೆಗಡೆ ಹಾಕ್ತಿದ್ವಿ. ಆ ಪೆಂಡಾಲ್ನ ಬರುವಂಥ ಬಿರುಗಾಳಿ ಎದ್ದು ಪೆಂಡಾಲು ಹೋಗಿ ಆ ಮೂರು ತತ್ತಿ ಇಂಟೆನ್ಷನ್ ಹೋಗಿದ್ದು ಆ ಇದನ್ನು ಸುತ್ತಾಕೊಂತು. ಅವತ್ತು ಆ ಸುತ್ತಾಕೊಳ್ಳದೆ ಹೋಗಿದ್ದಿದ್ರೆ ಎಷ್ಟು ಜನ ಏನು ಹಾಕ್ತಿದ್ರು ಏನು ನಡೀತಿತ್ತು ಈ ಕ್ಷೇತ್ರದಲ್ಲಿ ಅನ್ನೋದೇ ಗೊತ್ತಿಲ್ಲ. ಅವತ್ತು ಅಷ್ಟೋ ಜನನ ಕಾಪಾಡ್ದಂತು ಈ ಭಗವಾನ್ ಶನೇಶ್ವರ ಸ್ವಾಮಿ. ಹಾಗಾಗಿ ಪ್ರತಿ ವರ್ಷ ನಾನು ಆ ಸೇವೆಗೆ ಅಂತಲೇ ಪ್ರತಿ ವರ್ಷ ನಾನು ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಪವಾಡ ಅಂತ ನಾನು ತಿಳ್ಕೊಂಡು ಆ ಭಗವಂತನ ನಂಬ್ಕೊಂಡು ಇಲ್ಲಿ ಬರ್ತಾ ಇದ್ದೀನಿ ಪ್ರತಿ ವರ್ಷ. ರಾಮಚಂದ್ರ ಅಂತ ಬೆಂಗಳೂರಿನಲ್ಲಿ ಜಯ ಸಿದ್ಧಿ ಸಂಘಟನೆ ಘಟನಾ ಕಾರ್ಯದರ್ಶಿ 80 ಕಿಲೋಮೀಟರ್ ಇರುವಂತಹ ಗೋಕುಲ ಇರುವಂತಹ ಶನೇಶ್ವರ ದೇವಸ್ಥಾನ ಗೋಕುಲ ಮತ್ತು ನಾವು ಹೇಳ್ತೀವಿ ಒಂದು ಬಸವಣ್ಣ ಅಂದ್ರೆ ಪವಾಡ ಸೃಷ್ಟಿ ಮಾಡುವಂತಹ ಬಸವಣ್ಣ ಕೂಡ ಇಲ್ಲಿದೆ. ಏನು ಇಲ್ಲಿ ಸುಮಾರು ಜನ ನೋಡ್ತಾ ಇದ್ದೀವಿ ಇಲ್ಲಿ ಪವಾಡ ಏನಂದ್ರೆ ವಿಶೇಷ ಅಂದರೆ ಬಸವಣ್ಣ ಕೂಡ ಅದು ಒಳ್ಳೇದಾಗುತ್ತೆ ಅಂದರೆ ಆ ಬಸವಣ್ಣ ಕೂಡ ಬಲ್ದಾಗಿ ಕೊಡುತ್ತೆ ಮತ್ತು ಕೆಟ್ಟದಾಗುತ್ತೆ ಅಂದರೆ ಎಲ್ಲರೂ ಕೊಡುತ್ತೆ. ಮತ್ತು ಏನೇನೋ ಒಂದು ಸುತ್ತಲು ಹುಡುಕಬೇಕು ಒಂದು ಒಳ್ಳೆ ಮನೆಯನ್ನು ಪೂಜೆ ಮಾಡಿಸ್ಬೇಕು ಮತ್ತು ಗೃಹ ಪ್ರವೇಶ ಮಾಡಬೇಕು ಅಂದರೆ ಈ ಸ್ವಲ್ಪ ಬೆಂಗಳೂರಿಗೆ ಇಲ್ಲಾಗುವ ಭಾಗ ಸ್ಥಳೀಯರಾದಂಥ ಇದ್ದಾರೆ. ಮತ್ತು ಇಲ್ಲಿ ಕೊರಟೇರಿ ಅವರು ದೇವಸ್ಥಾನದಂಥ ಸಂಬಂಧಪಟ್ಟಿರುವಂಥ ಒಂದು ಅಧ್ಯಕ್ಷ ಕೂಡ ಇದ್ದಿದ್ದಾರೆ. ಬನ್ನಿ ಅವರು ಮಾತಾಡೋದ್ರಲ್ಲಿ ವಿಶೇಷತೆ ಏನು ಇದ್ದಾರೆ ಅದ್ರ ಬಗ್ಗೆ ತಿಳಿದಿದೆ. ದೇವಸ್ಥಾನ ಪ್ರತಿಷ್ಠಾಪನೆ ಆಗಲೇ 29 ವರ್ಷ ಆಯಿತು. 29 ವರ್ಷದಿಂದ ಜನ್ಮಾತ್ಮನ ಆರಾಧನೆ ಮಾಡ್ಕೊಬಂದಿದ್ದಂಥ ಸಂಸ್ಥಾಪಕರ ಪ್ರಿಯಾಂಟಿ ಎಂಪ್ಲಾಯ್ ಆಗಿದ್ದರು. ಅವರು ಅಲ್ಲಿ ದೇವರು ಅವ್ರಿಗೆ ಕೆಲಸ ಮಾಡೋಕ್ಕೆ ಅಂತಲೇ ಬಂದು ಇಲ್ಲಿ ದೇವ್ರನ್ನ ಸೇವೆ ಮಾಡಬೇಕು ಅಂತ ಒಂದು ಪ್ರೇರಣೆ ಆದಮೇಲೆ ಇಲ್ಲಿ ಬಂದು 29ನೇ ವರ್ಷದಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ ರಥೋತ್ಸವ ಮಾಡಬೇಕು ಅಂತ ಹೇಳಿ ಈಗ ಅಲ್ಲೇ 13ನೇ ವರ್ಷದಿಂದ ಮಹಾರಥೋತ್ಸವ ಮಾಡ್ತಾ ಇದ್ದಾರೆ. ಈಗ 3-4 ವರ್ಷದಿಂದ ಬಸಪ್ಪನವ್ರಿಗೆ ಒಂದು ಇಲ್ಲಿ ದೇವರು ಒಂದು ಇದು ಮಾಡಾದ್ಮೇಲೆ ಬಸಪ್ಪನ ಒಂದು ಈಗ ಒಂದು ಪವಾಡ ನಡೀತಾ ಇದೆ. ಆ ಬಸಪ್ಪ ಒಂದು ವಿಶೇಷತೆ ಏನಂದರೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಈ ಹಳ್ಳಿಗಳಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಒಂದು ಜನಗಳಿಗೆ ಒಂದು ಕಚೇರಿ ಬಗ್ಗೆ ಇದು ಮಾಡಿಕೊಂಡು ಅವರು ಭಕ್ತಿಯಿಂದ ಬಂದು ಸಾರ್ವಜನಿಕ ಒಂದು ಇದರಲ್ಲಿ ದೇವಸ್ಥಾನ ನಡ್ಕೋಬೋದಾ ಇದೆ. ಯಾವುದೇ ಒಂದು ಟ್ರಸ್ಟು ಒಂದು ಇದು ಏನೂ ಇರಲಿಲ್ಲ. ಒಬ್ಬ 500 ಒಬ್ಬರು ಸಂದರ್ಭ ದೇವಸ್ಥಾನ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣೆಗಳನ್ನೆಲ್ಲ ಇದು ಮಾಡಿಕೊಂಡು ಅವ್ರಿಗೆ ಒಂದು ದೇವ್ರ ಮೇಲೆ ನಂಬಿಕೆ ಬಂದಾದಮೇಲೆ ಭಕ್ತಾದಿಗಳು ದಿನ ಹೆಚ್ಚಾಗಿ